ಸಾಮಾನ್ಯವಾಗಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅಧಿಕಾರಕ್ಕೆ ಬಂದಾಗಲೆಲ್ಲ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಗಡಿಕ್ಯಾತೆ ಇದ್ದೇ ಇರುತ್ತೆ. ಶಿವಸೇನೆ ಸಾಮಾನ್ಯವಾಗಿ ಈ ಗಡಿಕ್ಯಾತೆಯಿಂದಲೇ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ನೋಡುತ್ತೆ. ಹಾಗಿದ್ದಾಗ ಕರ್ನಾಟಕವೂ ಸಹ ಅದಕ್ಕೆ ತಕ್ಕಂತೆ ಟಕ್ಕರ್ ಕೊಡ್ತಾನೆ ಇರುತ್ತೆ. ಕರ್ನಾಟಕದಲ್ಲಿ ಪ್ರತಿ ಬಾರಿ ಈ ಒಂದು ಗಡಿಕ್ಯಾತೆ ಬಂದಾಗ ಮಹಾಜನ್ ವರದಿಯನ್ನು ಪ್ರಸ್ತಾಪಿಸ್ತಾ ಇರುತ್ತೆ. ಹಾಗಿದ್ದರೆ ಮಹಾಜನ್ ವರದಿ ಅಂದ್ರೇನು, ಮಹಾಜನ್ ಅಂದರೆ ಏನು, ಈ ವರದಿಯಲ್ಲಿ ಏನೇನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ದಯವಿಟ್ಟು ನೀವಿನ್ನು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ. ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ರಚನೆಯಾದ ನಂತರ ಮಹಾರಾಷ್ಟ್ರ ಸತತವಾಗಿ ಕರ್ನಾಟಕದೊಂದಿಗೆ ಗಡಿ ವಿವಾದದ ಖ್ಯಾತಿಯನ್ನು ತೆಗಿತಾ ಇರುತ್ತೆ. ಅಷ್ಟೇ ಅಲ್ಲದೆ ಕೇಂದ್ರಕ್ಕೂ ಕೂಡ ಈ ಒಂದು ವಿವಾದವನ್ನು ತೆಗೆದುಕೊಂಡು ಹೋಗುತ್ತೆ. ಆಗ ಮಹಾರಾಷ್ಟ್ರದ ಒತ್ತಾಸೆಯಿಂದ ಕೇಂದ್ರ ಒಂದು ಆಯೋಗವನ್ನು ರಚನೆ ಮಾಡುತ್ತೆ. ಆ ಆಯೋಗವೇ ಮಹಾಜನ್ ಆಯೋಗ. ಹಾಗಿದ್ದರೆ ಈ ಒಂದು ಆಯೋಗಕ್ಕೆ ಮಹಾಜನ್ ಆಯೋಗ ಅಂತ ಯಾಕೆ ಕರೀತಾರೆ ಅಂದರೆ, ಮೇಹರ್ ಚಂದ್ ಮಹಾಜನ್ ಇವರು ಮೂಲತಃ ಪಂಜಾಬಿನವರು. ಇವರು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು. ಇವರ ನೇತೃತ್ವದೊಂದಿಗೆ ಈ ಒಂದು ಆಯೋಗ 1966 ನವೆಂಬರ್ 15ರಂದು ರಚನೆಯಾಗುತ್ತೆ. 1966 ನವೆಂಬರ್ 15ರಿಂದ ಮಹಾಜನ್ ಆಯೋಗ ತನ್ನ ಕಾರ್ಯವನ್ನು ಪ್ರಾರಂಭಿಸುತ್ತೆ. ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಕೇರಳ ನಡುವಿನ ಗಡಿಯಲ್ಲಿ ಕನ್ನಡಿಗರು, ಮಲಯಾಳಿಗರು ಮತ್ತು ಮರಾಠಿಗರು ಎಲ್ಲೆಲ್ಲಿ ವಾಸ ಮಾಡ್ತಾರೆ ಅಂತ ಒಂದು ಅಧ್ಯಯನವನ್ನು ನಡೆಸುತ್ತದೆ. 1967 ಆಗಸ್ಟ್ 25ರಂದು ತನ್ನ ಅಧ್ಯಯನದ ವರದಿಯನ್ನು ಕೇಂದ್ರ ಗೃಹ ಇಲಾಖೆಗೆ ಒಪ್ಪಿಸುತ್ತೆ. ಆದರೆ ಮಹಾರಾಷ್ಟ್ರ ಈ ಒಂದು ವರದಿಯನ್ನು ಒಪ್ಪಲ್ಲ. ಮಹಾರಾಷ್ಟ್ರದ ಒತ್ತಾಸೆಯಿಂದಲೇ ಆಯೋಗ ರಚನೆಯಾದರೂ ಸಹ ಮಹಾಜನ್ ಆಯೋಗದ ವರದಿಯನ್ನು ಮಹಾರಾಷ್ಟ್ರ ಕಡಾಖಂಡಿತವಾಗಿ ತಿರಸ್ಕರಿಸುತ್ತೆ. ಹಾಗಿದ್ದರೆ ಮಹಾಜನ್ ವರದಿಯನ್ನು ಮಹಾರಾಷ್ಟ್ರ ಯಾಕೆ ತಿರಸ್ಕರಿಸುತ್ತೆ? ಅದರಿಂದ ಮಹಾರಾಷ್ಟ್ರಕ್ಕೆ ಆದ ನಷ್ಟವೇನು? ಕರ್ನಾಟಕಕ್ಕೆ ಆದ ಲಾಭವೇನು? ಕರ್ನಾಟಕ ಮಹಾಜನ್ ವರದಿಯಿಂದ ಪಡೆದುಕೊಂಡಿದ್ದೇನು ಮತ್ತು ಕಳೆದುಕೊಂಡಿದ್ದೇನು ಅನ್ನೋದನ್ನು ಈಗ ನೋಡೋಣ. ಮಹಾಜನ್ ವರದಿ ಜಾರಿಗೆ ಬಂದರೆ ಕರ್ನಾಟಕಕ್ಕೆ ಆಗುವ ಲಾಭ. ಮಹಾಜನ್ ವರದಿ ಜಾರಿಯಾದರೆ ಕರ್ನಾಟಕಕ್ಕೆ ಆಗುವ ಲಾಭ ಏನು ಅಂತ ನೋಡೋದಾದರೆ, ದಕ್ಷಿಣ ಸೊಲ್ಲಾಪುರದ 65 ಹಳ್ಳಿಗಳು ಕರ್ನಾಟಕವನ್ನು ಸೇರಬೇಕಾಗುತ್ತೆ ಮತ್ತು ಇಡೀ ಅಕ್ಕಲಕೋಟೆ ತಾಲೂಕು ಕರ್ನಾಟಕದ ಭಾಗವಾಗುತ್ತೆ. ಜತ್ತ ತಾಲೂಕಿನ 44 ಹಳ್ಳಿಗಳು ಕರ್ನಾಟಕದ ಪಾಲಾಗುತ್ತೆ ಮತ್ತು ಗಡಿಹಿಂಗ್ಲಜ ತಾಲೂಕಿನ 15 ಹಳ್ಳಿಗಳು ಕರ್ನಾಟಕಕ್ಕೆ ಸೇರಬೇಕಾಗುತ್ತೆ. ಇವಿಷ್ಟು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರೋದಾದರೆ, ಇನ್ನು ಕೇರಳದಿಂದ ಕೇರಳದ ಚಂದ್ರಗಿರಿ ನದಿಯ ಉತ್ತರ ಭಾಗವಾದ ಕಾಸರಗೋಡು ಜಿಲ್ಲೆ ಕರ್ನಾಟಕದ ಪಾಲಾಗುತ್ತೆ. ಮಹಾಜನ್ ವರದಿ ಜಾರಿಯಾದರೆ ಕರ್ನಾಟಕಕ್ಕೆ ಕೇವಲ ಲಾಭವಲ್ಲ, ನಷ್ಟವೂ ಸಹ ಇದೆ. ಮಹಾಜನ್ ವರದಿ ಜಾರಿಗೆ ಬಂದರೆ ಕರ್ನಾಟಕಕ್ಕೆ ಆಗುವ ನಷ್ಟ. ಬೆಳಗಾವಿ ತಾಲೂಕಿನ 62 ಹಳ್ಳಿಗಳು ಮಹಾರಾಷ್ಟ್ರದ ಪಾಲಾಗಬೇಕಾಗುತ್ತದೆ. ಖಾನಾಪುರ ತಾಲೂಕಿನ 152 ಹಳ್ಳಿ, ಚಿಕ್ಕೋಡಿಯ ನಿಪ್ಪಾಣಿ ಸೇರಿದಂತೆ 41 ಹಳ್ಳಿ ಮಹಾರಾಷ್ಟ್ರಕ್ಕೆ ಸೇರಬೇಕಾಗುತ್ತೆ. ಹುಕ್ಕೇರಿ ತಾಲೂಕಿನ 9 ಹಳ್ಳಿ ಮಹಾರಾಷ್ಟ್ರ ಸೇರಿದರೆ ಐತಿಹಾಸಿಕ ಪ್ರಸಿದ್ಧ ನಂದಗಡ ಸಹ ಮಹಾರಾಷ್ಟ್ರದ ಪಾಲಾಗುತ್ತೆ. ಜೊತೆಗೆ ರಕ್ಕಸಕೊಪ್ಪ ಜಲಾಶಯ ಸಹ ಕರ್ನಾಟಕವನ್ನು ಬಿಟ್ಟು ಮಹಾರಾಷ್ಟ್ರಕ್ಕೆ ಸೇರಬೇಕಾಗುತ್ತೆ. ಇದಿಷ್ಟು ಮಹಾಜನ್ ಆಯೋಗದ ಲಾಭ ನಷ್ಟಗಳು. ದಯವಿಟ್ಟು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಸಹ ಮಾಡಿ. ನಮಸ್ಕಾರಗಳೊಂದಿಗೆ.